ಆರೋಗ್ಯದ ಸಮಸ್ಯೆ ಆಗ್ತದೆ ಎಂತ ಆರೋಗ್ಯದ ಸಮಸ್ಯೆ ಆಯ್ತಾ ಧೂಳು ಉಂಟು ಆತನ ಉಂಟು ಕಂಗ್ರೆ ತಾರೆಗಳ ಮಾನಸಿಕ ಒಲಿಯುಳ್ಳೇರಿ ಆರೋಗ್ಯದಲ್ಲಿ ಕೂದು ಕಡಲನ್ನು ಕಲ್ಲು ಬಾಣಕ್ಕೆ ಅದಕ್ಕೆ ನಗದು ಐದು ವರ್ಷ ತರೋದ ಲೆಕ್ಕ ಅದೇ ನಾನು ಮನವಿ ಮಾಡ್ತಿದ್ದೆ ಮತ್ತೆ ಲೆಕ್ಕ ಹಾಕ್ತೀರಿ ಮತ್ತೆ ಒಂದು ಮಾಡ್ತೀರಿ ಪೂರ ಇಲ್ಲ ಇಲ್ಲ ಹೋಯ್ ಸುಮಾರು ಜನ ಇಲ್ಲ ಮತ್ತೆ ಬೋದು ಬೆದರಿಕೆ ಕೊರಿದ ಆಗಲೇ ಫೋನ್ ಎತ್ತ ಕೂಡ ಮನವಿ ಕೊರತೆ ಪೂರ ಅನ್ನಾಗ ಕೂಡ ಬರ್ತದೆ ಧಮಕಿ ಬರ್ತಿದ್ದೆ ದುಬೈ ಇಟ್ಲ ಒಂದು ಫೋನ್ ಬರ್ತಿದ್ದ ಪೊಲೀಸ್ ಕಂಪ್ಲೇಂಟ್ ಕೊಡ್ತ ಅಂಚೆ ಪೊಲೀಸ್ಗೆ ಸುಮಾರು ಕಂಪ್ಲೇಂಟ್ ಬರ್ತಾ ಕಮ್ಮಿ ಕಂಪ್ಲೇಂಟ್ ದುಬೈ ನಾನು ಬಂದೆ ನಾನು ಮತ್ತೆ ಒಳ್ಳೆ ಅಲ್ಲಿ ಬಂದು ಅಂತ ಐಕಂದ್ರೆ ಯಾರು ಬಿದ್ದಾಡ್ತೀನಿ ಐದು ಬಕ್ಕಿ ಐದು ಬಕ್ಕ ಫೋನ್ ಬೈಜ್ ಮತ್ತೆ ಗೊತ್ತ ಅವಳೊಂದು ಜನ ಕೂಡ ಬರ್ತಿತ್ತು ಅಂಚೆ ಸುಮಾರು ಜನ ಕೊಂಡು ಬರ್ತಿತ್ತು ನನಗೆ ಒಂದು ಮೂಜು ತಿಂಗಳು ಮೂಜು ವರ್ಷ 2023 ಆಗಿತ್ತು 2023 ಬೊಕ್ಕ ಎಂ ಎಸ್ ನಾರಾಯಣ ಪ್ರಭು ಸ್ಟೋನ್ ಕ್ರೆಸರ್ ಅಗಸ್ಯ ಕ್ರೆಸರ್ 2008 ನಡೀತಾ ಬರ್ತಾಯಿದೆ 2008 ಅದು ಇದಾಗ್ತಾ ಉಂಟು 2008 ನಮಗೆ ಗ್ರಾಮಸ್ಥರಿಗೆ ತೊಂದರೆ ಇದೆ 2011 ನಾವು ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೇವೆ ಆದರೂ ಎಷ್ಟೋ ಮನವಿ ಕಳಿಸಿದ್ದೇವೆ ಡಿ ಸಿಗೆ ಅವರಿಗೆ ಇವರಿಗೆ ಎಷ್ಟೋ ಮನವಿ ಕಳಿಸಿದ್ದೇವೆ ಆದರೆ ಸಹ ಅದು ಇಷ್ಟವರೆಗೆ ಇದಾಗಲಿಲ್ಲ ಕೊನೆಗೆ ಮಾಲಿನ್ಯ ನಿಯಂತ್ರಣ ಅವರ 28/8/2012 ಮಾಲಿನ್ಯ ನಿಯಂತ್ರಣ ಅವರು ಮುಚ್ಚಲು ಆದೇಶ ಕೊಟ್ಟರು ಆಮೇಲೆ ಡಿ ಸಿ ಅವರು 11/2/2013 ತಹಸೀಲ್ದಾರ್ ಸಹ ಮುಚ್ಚಲು ಆದೇಶ ಕೊಟ್ಟಿದ್ದಾರೆ ಅವರು ಡಿ ಸಿ ಅವರು ಸಹ ಮುಚ್ಚಲು ಆದೇಶ ಕೊಟ್ಟಿದ್ದಾರೆ ಮುಚ್ಚಬೇಕಂತ ತಹಸೀಲ್ದಾರ್ಗೆ ಬರೆದಿದ್ದಾರೆ ತಹಸೀಲ್ದಾರು ಪ್ರಭು ಅವರಿಗೆ ಆದೇಶಗಳು ಮುಚ್ಚಬೇಕಂತ ಮುಚ್ಚುವಾಗ ಅವರು ಹೇಳಿದರೆ ಏನಂದರೆ ತಕ್ಷಣ ಇದನ್ನು ಮುಚ್ಚಬೇಕು ಮುಚ್ಚದಲ್ಲಿ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸು ಮೊಕದ್ದಮೆ ಹೊರಿಸಲಾಗುವುದು ಅಂತ ತಹಸೀಲ್ದಾರ್ ಅವರು ಹೇಳಿದ್ದಾರೆ ಆದರೆ ಸಹ ಇಷ್ಟುವರೆಗೆ ಅದು ಇದಾಗಲಿಲ್ಲ ಇಷ್ಟುವರೆಗೆ ಕಾರ್ಯಾಚರಣೆ ನಡೀತಾ ಉಂಟು ಹಾಗೆ ಇನ್ನೊಂದು ಬಂತು 29/7/2013 ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿಯಿಂದ ಇನ್ನೊಂದು ಬಂದಿದೆ ಅದನ್ನು ಇದು ಮಾಡಬೇಕು ಅಂತ ಆದರೆ ಸಹ ಇನ್ನೂ ಅದು ನಡೀತಲೇ ಉಂಟು ಎಲ್ಲ ದಾರಿ ಹೋಗಿದೆ ದಾರಿಯೆಲ್ಲ ಹೊಂಡ ಬಿದ್ದಿದೆ ಮತ್ತು ಗ್ರಾಮಸ್ಥರಿಗೆ ತುಂಬ ತೊಂದರೆ ಇದೆ ಅದಕ್ಕೋಸ್ಕರ ಇವತ್ತು ಡಿಸಿಗೆ ಮನವಿ ಕೊಟ್ಟೆ ಡಿಸಿಗೆ ಮನವಿ ಇವತ್ತು 8/11/2013 ಇವತ್ತು ಅಲ್ಲಿ ಹೋಗಿ ಮನವಿ ಕೊಟ್ಟಿದ್ದೇವೆ ಡಿ ಸಿ ಅವರು ಹೇಳಿದರು ಇದು ಮಾಡ್ತೇನೆ ನಾನು ಇದನ್ನು ನೋಡಿ ಇದು ಮಾಡ್ತೇನೆ ಅಂತ ಹೇಳಿದ್ದಾರೆ ಆದರೆ ಆ ತಕ್ಷಣ ಇದನ್ನು ಬಂದ್ ಮಾಡಬೇಕಂತ ನಾವು ಡಿ ಸಿ ಹತ್ರ ಕೇಳಿಕೊಳ್ಳಿದ್ದೇವೆ ಹಾಗೆ ಅದು ತಕ್ಷಣ ಬಂದ್ ಮಾಡಬೇಕು ಮತ್ತು ತುಂಬ ಗ್ರಾಮಸ್ಥರಿಗೆ ತುಂಬ ಇದೆ ಯಾವಾಗಲೂ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲ ಗದ್ದೆ ಗಿದ್ದೆ ಇದೆಲ್ಲ ದನಗಳಿರುವುದರಿಂದ ಆಗೋದಿಲ್ಲ ಹಾಗಾಗಿ ತಕ್ಷಣ ಇದನ್ನು ಬಂದ್ ಮಾಡಬೇಕು ಅಷ್ಟೇ ಮತ್ತು ನಮ್ಮ ಚಾನೆಲ್ ಅವರಿಗೆ ಮೀಡಿಯಾ ಅವರಿಗೆ ನಾನು ನಾರಾಯಣ ಪ್ರಭು ಕ್ರೆಷರ್ ಮಾಡುವಾಗ ಒಂದನೇದಾಗಿ ಅವರು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಕ್ರೆಷರ್ ಮಾಡಿದ್ದಾರೆ ಅದರ ಹತ್ತಿರದಲ್ಲಿ ಫೀಲ್ಡ್ ಗದ್ದೆ ಉಂಟು ಗದ್ದೆಯಲ್ಲಿ ಸಾಗುವಳಿ ಆಗ್ತಾ ಉಂಟು ಒಂದು ಸೈಡ್ನಲ್ಲಿ ರಿಸರ್ವ್ ಫಾರೆಸ್ಟ್ ಉಂಟು ರಿಸರ್ವ್ ಫಾರೆಸ್ಟ್ಗೆ ತಾಗಿ ಅವರು 1 ಎಕರೆ ಜಾಗದಲ್ಲಿ ಗಣಿಗಾರಿಕೆ ಮಾಡಿದ್ದಾರೆ ಅದು ನಿಲ್ಲಿಸಬೇಕು ಅಂತೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅವರಿಗೆ ಲೇಟಾಗಿ ಪರ್ಮಿಷನ್ ಬಂದರೂ ಇದು ಅಬ್ಜೆಕ್ಷನ್ ಬಂದರೂ ಅವ್ರು ನಿಲ್ಲಿಸಲಿಲ್ಲ ಮತ್ತು ನಾವು ಹೋಗಿ ನಿಲ್ಲಿಸಬೇಕಾಗಿ ಈಗ ಕ್ರೆಷರನ್ನು ನಡೆಸ್ತಾ ಇದ್ದಾರೆ ಹೊರಗಿನಿಂದ ಕಲ್ಲು ತಂದು ಹಾಕಿ ಈಗ ಫಾರೆಸ್ಟ್ ಲ್ಯಾಂಡ್ನ ಸೈಡ್ನಲ್ಲಿ ಅವರು ಕಲ್ಲು ತಂದು ಹಾಕಿ ಜಲ್ಲಿಗಲ್ಲು ಅದು ಇದೆಲ್ಲ ರಾಶಿ ಆಗ್ತಾ ಇದ್ದಾರೆ ಮತ್ತು ಅದು ಮೂವ್ ಮಾಡ್ತಾ ಇದ್ದಾರೆ ಜಲ್ಲಿಕಲ್ಲನ್ನು ಕಲ್ಲು ತಂದು ಹಾಕಲಿಕ್ಕೆ 10 ವೀಲಿನ ದೊಡ್ಡ ವೆಹಿಕಲನ್ನು ಯೂಸ್ ಮಾಡ್ತಾ ಇದ್ದಾರೆ ಮತ್ತು 40-50 ಟನ್ ಲೋಡು ತಗೊಳ್ಳುವ ವೆಹಿಕಲ್ನಲ್ಲಿ ಆ ರೋಡ್ನಲ್ಲಿ ಹೋಗುವಾಗ ಮುಖ್ಯವಾಗಿ ಆ ರೋಡು 10 ಟನ್ ಕೆಪಾಸಿಟಿ ವೆಹಿಕಲ್ಗಳಿಗೆ ಸೂಟೇಬಲ್ ಆಗಿ ಮಾಡಿದಂಥ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯಲ್ಲಿ ಮಾಡಿದಂಥ ಜಾಗ ಇದು ರೋಡ್ ಆ ರೋಡ್ನಲ್ಲಿ ಇಂಥ ವೆಹಿಕಲ್ಸ್ ಹೋದಾಗ ನ್ಯಾಚುರಲಿ ಆ ರೋಡ್ ಹೊಂಡ ಬಿದ್ದು ಹಾಳಾಗ್ತದೆ ಮಳೆಗಾಲದಲ್ಲಿ ಅದು ತುಂಬ ಹಾಳಾಗ್ತದೆ ಈಗ 2-3 ವರ್ಷದಿಂದ ಅದು ನಾವು ಅದರಲ್ಲಿ ತುಂಬ ಅನುಭವಿಸಿದ್ದೇವೆ ಹಾಗೆ ಈಗ ಆ ರೋಡ್ ಮೆಟಲ್ ಆಗಿ ಸ್ವಲ್ಪ ಡಾಮರ್ ಹಾಕಿದ್ರಿಂದ ಸ್ವಲ್ಪ ಒಳ್ಳೆಯದುಂಟು ಶಾಲೆ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಎಲ್ಲರಿಗೂ ಆಫೀಸ್ಗೆ ಹೋಗುವರು ಎಲ್ಲರಿಗೂ ಈಗ ಸಹ ಹುಷಾರಿಲ್ಲ ಅಂತೇಳಿ ಒಂದು ವೆಹಿಕಲ್ ತಂದರೆ ತರಬೇಕು ಅಂತ ಹೇಳಿದರೂ ಕಷ್ಟ ಅಲ್ಲ ಈಗ ರೋಡ್ ಸಾಧಾರಣ ಒಳ್ಳೆಯದುಂಟು ಆದರೆ ಇನ್ನು ಹೆವಿ ವೆಹಿಕಲ್ಸ್ ಹೋಗುವಾಗ ಈ ರೋಡ್ ಬೇಗನೆ ಹಾಳಾಗಿ ಹೋಗ್ತದೆ ಧೂಳಿಂದ ಅದು ಇದು ಉಂಟು ಆದರೆ ಮೇಯ್ನ್ ಆಗಿ ಈಗ ಕ್ರಷರ್ಸನ್ನೆಲ್ಲ ಸ್ಟಾಪ್ ಮಾಡಬೇಕಂದ್ರೆ ಗೌರ್ಮೆಂಟ್ ಆರ್ಡರ್ ಉಂಟು ಕೋರ್ಟ್ ಆರ್ಡರ್ ಉಂಟು ಇದನ್ನೆಲ್ಲ ಆರ್ಡರ್ ವೈಲೇಟ್ ಮಾಡಿ ಅವರು ಹೇಗೆ ಇದು ಮಾಡ್ತಾರೆ ಹಾಗಾದರೆ ಕೋರ್ಟ್ ಆರ್ಡರ್ ಯಾಕಿರಬೇಕು ನಾವು ಕೇಳೋದು ಅವ್ರು ಖುಷಿ ಬಂದಾಗಿ
ಇದು ಮಾಡ್ಬೋದು ಅಂತೇಳಿ. ಆದರೆ ಈಗ ಒಂದು ಕ್ರಷರ್ ಅಲ್ಲ, ಅಲ್ಲಿ ಈಗ ಎರಡು ಕ್ರಷರ್ ನಡೀತಾ ಉಂಟು. ಪರ್ಮಿಷನ್ ಒಂದು ಕ್ರಷರ್ಗೆ, ಅದಕ್ಕೂ ಈಗ ಪರ್ಮಿಷನ್ ಇಲ್ಲ. ಆದರೂ ಅದು ನಡೆಸ್ತಾರೆ ಒಟ್ಟಿಗೆ ಇನ್ನೊಂದು ಕ್ರಷರ್ ಅಂತಂದು ನಡೆಸ್ತಾ ಇದ್ದಾರೆ. ಹಾಗಾದರೆ ಅವರು ಖುಷಿ ಬಂದಾಗಿ ಮಾಡ್ಕೊಂಡು ಹೋಗ್ಬೋದಲ್ಲ. ಒಂದು ಎರಡನೇದಾಗಿ